ನಾವು ನಿಮ್ಮ ಮನೆಯ ಹೊರಗೆ ಕಾಯ್ತಾ ಇದ್ದೀವಿ, ಬನ್ನಿ. ಭಜರಂಗಿ ಯಾಕೆ ಇವನು ಹೀಗಾಡ್ತಾನೆ? ಹೊತ್ತಿರೋ ಬೆಂಕಿ ಇನ್ನೂ ಹಾರೇ ಇಲ್ಲ, ಆಗ್ಲೇ ಮನೆ ಹತ್ರ ಬಂದು ಕಾಯ್ತಿದಾರಂತೆ. ಅಮ್ಮ ವಿಕ್ಕಿ ಭವನ ಒಪ್ಕೊಂಡ್ರು, ಈ ಶುಂಠಿ ಶಂಕರ್ ನೋಡಿ ಕೋಪ ಮಾಡ್ಕೊಂಡ್ಬಿಟ್ರೆ. ಭಜರಂಗಿ ನೀನ್ ಯಾಕೆ ಇವನಿಗೆ ಸ್ವಲ್ಪ ಬುದ್ಧಿ ಕೊಡಬಾರ್ದು? ಅಪ್ಪ ನಮ್ಮ ಮೇಲೆ ಸಮಾಧಾನ ಮಾಡ್ಕೊಂಡಿದಾರೆ ಹೊರತು ಮದ್ವೆ ಬಗ್ಗೆ ಇನ್ನೇನು ಮಾತಾಡೇ ಇಲ್ಲ. ಈಗ ಅವ್ರು ನೋಡ್ಬಿಟ್ರೆ ತತ್ತರಿಕೆ. ಈ ವೈಯಿಂಗ್ ಇದೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ಮೊದಲು ಇವನನ್ನ ಇಲ್ಲಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ಹೋಗೇನೆ. ಯಾಕೆ ಇದ್ ಮುಖ ಊದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋದ್ಮೇಲೆ ಏನ್ ಚಿಂತೆ ನಿಂಗೆ? ಓ ನೋಡು, ಶಾಕ್ ಆಯ್ತು ತಾನೆ, ಬಾಗ ಮೊದ್ಲು ಇಲ್ಲಿಂದ ಓಡಿಸೋಣ ನಡಿ. ಹುಡ್ಗಿರಿರೋ ಮನೆ ಮುಂದೆ ಇಂಥ ಬೀದಿ ನಿಲ್ಬಾರ್ದು ಅಂತ ಗೊತ್ತಾಗಲ್ವೇನಯ್ಯ? ಯಾರಾದ್ರೂ ನೋಡಿದ್ರೆ ವಿಷ ಕಾಡ್ ಕಿಚ್ಚಿನ ತರ ಹಬ್ಬತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಸುಟ್ಟೋಗ್ತಿವಿ. ಯಾವಾಗ ನೋಡಿದ್ರು ನಿಮ್ ಬೀದಿ, ನಿಮ್ ಮನೆ, ನಿಮ್ ಅಕ್ಕ, ನೀವುಗಳು ಇದೇ ಆಗೋಯ್ತು. ಒಂದ್ಸಲಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡು. ನಿನಗೇನ ಆಗಿದೆ ದಾಡಿ? ನಿನ್ ಬಗ್ಗೆ ನಾನೇ ಯೋಚನೆ ಮಾಡ್ಬೇಕು? ಜಸ್ಟ್ ಶಟ್ ಅಪ್. ನಾನು ನನ್ ಬಗ್ಗೆ ಹೇಳ್ತಿಲ್ಲ, ವಿಕ್ರಾಂತ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಅಷ್ಟೇ ಆದ್ಮೇಲೆ ವಿಕ್ರಾಂತ್ ಆರ್ತಿನ ಮೀಟೇ ಮಾಡಿಲ್ಲ. ಮದ್ವೆ ಆಗೋ ಹುಡುಗನಿಗೆ ಮೀಟ್ ಮಾಡಿ ಮಾತಾಡೋ ಹಕ್ಕು ಕೂಡ ಇಲ್ವಾ? ಹೇಗಿದ್ದೀರಾ ಆರ್ತಿ ಅವರೇ? ಪರವಾಗಿಲ್ಲ, ನೀವು? ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಈಗಿದ್ದಕ್ಕೆಲ್ಲ ಟೈಮ್ ಇಲ್ಲ. ನಾಳೆ ಬೇಕಾದ್ರೆ ಎಲ್ಲಾದರೂ ಮೀಟ್ ಮಾಡಿ ಕಷ್ಟ ಸುಖನ ಮಾತಾಡ್ಕೊಳ್ಳೋಣ. ಮೊದಲಿಂದ ಹೊರಡಿ. ಆದ್ಯಾ, ಇಷ್ಟೊತ್ತಲ್ಲಿ ನೀನೊಬ್ಳೇ ಹೋಗ್ತೀಯಾ? ಸಾರ್ಥಕಂಗೆ ಒಂದು ಫೋನ್ ಮಾಡೋದಲ್ವಮ್ಮ. ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಲ್ವ ಚಿಕ್ಕತ್ತೆ? ನಾಳೆ ಆಫೀಸ್ ಬೇರೆ ಇದೆ ಅವ್ರಿಗೆ. ಸರಿ ಬಿಡು, ಕ್ಯಾಬ್ ಬರೋವರೆಗೂ ನಾನು ನಿನ್ನ ಜೊತೆಲೇ ಕಾದಂಗಾಗತ್ತೆ, ನಡಿ ಹೋಗೋಣ. ವಿಷಯ ತುಂಬ ಸೀರಿಯಸ್ ಆಗಿದೆ, ನಾಳೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನ್ ವಿಷಯ? ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಹಾಸ್ಪಿಟಲ್ ಅವಮಾನ ಮಾಡಾದ್ಮೇಲೆ ಅವ್ರ ಅಮ್ಮ ಬಂದು ನನ್ನ ಕಾಲಿಗೆ ಬಿದ್ರೆ ಈ ಮದ್ವೆ ನಡೆಯೋದು ಅಂತ ಹೇಳ್ತಿದ್ದಾರೆ, ಗೊತ್ತಾ?